ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇಡೀ ಭಾರತದಲ್ಲೇ ಮೊದಲ ಅಂಡರ್ ವಾಟರಲ್ಲಿ ಶೂಟ್ ಮಾಡಿದ ಸಿನಿಮಾ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಒಂದು ಮುತ್ತಿನ ಕತೆ, ಶಂಕರ್ ನಾಗ್ ಅವರು ಮಾಡಿದ್ದು. ಈಗ ಅದೇ ಥರದ್ದು ಅಂಡರ್ ವಾಟರಲ್ಲಿ ಶೂಟ್ ಮಾಡಿರೋ ಸಿನಿಮಾ. ಸೊ ಒಂದು ನದಿಯ ತೀರದಲ್ಲೇ ಇಡೀ ಸಿನಿಮಾ, ಆಲ್ಮೋಸ್ಟ್ ಸಿನಿಮಾ ಶೂಟ್ ಆಗಿದೆ ಅಂತೆ. ಸೊ ಆ ಸಿನಿಮಾ ತಂಡ ನಮ್ಮ ಜೊತೆ ಇದೆ. ಪ್ರಮೋದ್ ಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನಿಮ್ಮ ಬರ್ತ್ಡೇ, ಸೊ ಮೊದಲನೇದಾಗಿ ಏನು ಹೇಳ್ತೀರಾ? ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲ ಆದರೆ ಹುಟ್ಟಿದಬ್ಬ ಸ್ಪೆಷಲ್ ಆಗೋದು ನಾವು ಆ ದಿನ ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ. ಸೊ ಹಾಗಾಗಿ ಈ ಸಿನಿಮಾ ಪೋಸ್ಟರ್ ರಿಲೀಸ್ ಆಗ್ತಿರೋದೆ ಒಂದು ಅಚೀವ್ಮೆಂಟ್ ಅಂತ ನಂಗೆ ಅನ್ಸುತ್ತೆ. ಯಾ, ಜಲಾಂಧರ ಅಂದರೆ ಆ ಟೈಟಲ್ಲು ಮತ್ತು ಆ ವಿಷಯ ಅಂದರೆ ನದಿಯಲ್ಲೇ ಶೂಟ್ ಮಾಡಿರೋದು, ಅಂಡರ್ ವಾಟರ್ ಶೂಟ್ ಮಾಡಿದ್ರು. ಈ ಸಿನಿಮಾ ಬಗ್ಗೆ ಮೊದಲನೇದಾಗಿ ಹೇಳೋದಾದ್ರೆ ಸರ್, ಯಾವ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂತಾನೆ ಮಾಡಿದ ಸಿನಿಮಾನ ಹೆಂಗೆ? ಇಲ್ಲ, ಇದು ತುಂಬ ಕಡೆ ಅದನ್ನು ಹೇಳ್ತಿದ್ದೆ ಅಂದರೆ ಕತೆ ಅಷ್ಟು ಅದ್ಭುತವಾಗಿದೆ, ಕತೆ ತುಂಬ ಚೆನ್ನಾಗಿರೋದ್ರಿಂದ ಅದು ಅದನ್ನು ಡಿಮ್ಯಾಂಡ್ ಮಾಡಿದೆ. ಆ್ಯಂಡ್ ನೀವು ಹೇಳ್ದಂಗೆ ನೀರಲ್ಲಿ ಶೂಟ್ ಮಾಡೋದು ಅಂದರೆ ತುಂಬ ಈಸಿ ಟಾಸ್ಕ್ ಅಂತೂ ಅಲ್ಲ, ನೀರಿಂದೇ ಕತೆ. ಸೊ ನೀವು ಅದರದ್ದು ಸಬ್ಟೈಟಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಜಲಂಧರ ಜೊತೆ ಇರೋವಂಥದ್ದು. ಸೊ ಆ ನೀರಿನ ಜೊತೆ ಇರೋವಂಥ ಕತೆನ ಆಲ್ರೆಡಿ ನಾವು ಇಂಡಸ್ಟ್ರಿಯಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ಗಳು ನೀರಲ್ಲಿ ಕಲಾವಿದರಿಗೆ ಹೆಚ್ಚು ಕಡಿಮೆ ಆಗಿರೋದು ನೋಡಿದ್ದೀವಿ. ಸೊ ಅಂಥದ್ರಲ್ಲೂ ರಿಸ್ಕ್ ತೊಗೊಂಡು ಅಂದರೆ ತುಂಬ ಸೇಫ್ಟಿ ಮೆಷರ್ಸ್ನ ಇಟ್ಕೊಂಡು ತುಂಬ ನೀಟಾಗಿ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ರು ಆ್ಯಂಡ್ ಇಡೀ ತಂಡ. ಯಾಕೆಂದರೆ ತುಂಬ ಚಿಕ್ಕ ತಂಡವಾಗಿದ್ರೂ ತುಂಬ ಚೊಕ್ಕವಾಗಿ ಇಡೀ ಸಿನಿಮಾವನ್ನು ಮುಗಿಸೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಯಾ, ಓಕೆ. ಆರೋಹಿತ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು ಮತ್ತು ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ನೆನಪಾಗದೆ ನಮಗೆ ಅಧ್ಯಕ್ಷ ಸಿನಿಮಾ. ಸೊ ಅದಾದಮೇಲೆ ತುಂಬ ಸಿನಿಮಾಗಳಾಯಿತು, ಈಗ ಈ ಸಿನಿಮಾದಲ್ಲಿ ಹೇಗಿರುತ್ತೆ ರೋಲು, ಏನು ಹೇಳ್ತೀರಾ? ಇಷ್ಟು ವರ್ಷನೂ ನಾನು ಒಳ್ಳೊಳ್ಳೆ ಪಾತ್ರಗಳನ್ನೇ ಚೂಸ್ ಮಾಡ್ಕೊಂಬಂದಿರೋದು, ಅಷ್ಟೇ 100% ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪಾತ್ರನ ಚೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಪವಿ ಅನ್ನೋ ಒಂದು ರೋಲ್ ಬರುತ್ತೆ. ಸೊ ಪೋಸ್ಟರಲ್ಲಿ ನೀವು ಆಲ್ರೆಡಿ ರಿಲೀಸ್ ಆಗಿರೋದು ನೋಡ್ಬೋದು, ಒಂದು ಮೀನು ಹಿಡ್ಕೊಂಡು. ಸೊ ನಾನು ತುಂಬ ಚೆನ್ನಾಗಿ ಮೇಕಪ್ ಯಾಕೆ ಅಂದರೆ ಅಲ್ಲಿ ತುಂಬ ಡಿ ಗ್ಲ್ಯಾಮರಸ್ ಇದೆ. ಯಾವಾಗಲೂ ಡಿ ಗ್ಲ್ಯಾಮರ್ ನೋಡಿ ನೋಡಿ ನನ್ನ ಪ್ರೇಕ್ಷಕರಿಗೆ, ನನ್ನ ಫ್ಯಾನ್ಸ್ಗೆ ತುಂಬ ಬೇಜಾರಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಮಿಂಚ್ಕೊಂಬಂದಿದ್ದೀನಲ್ಲ, ಅದಕ್ಕೆ ಹೊಟ್ಟೆ ಉರಿ ನಮ್ಮ ಡೈರೆಕ್ಟರ್ಗೆ. ಸರ್, ಡೈರೆಕ್ಟ್ರು ತುಂಬ ವಿಶೇಷವಾಗಿ ಕಾಣ್ತಾ ಇದೆ ಸರ್ ಸಿನಿಮಾದ ಸಬ್ಜೆಕ್ಟು, ಸಿನಿಮಾ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ವಿಷ್ಣು ಅವರು? ಎಲ್ಲ ನಮ್ಮ ಟೀಮ್ ಏನಿದೆ, ಹಾಗೆ ಆರ್ಟಿಸ್ಟ್ಗಳಿರ್ಬೋದು, ಪ್ರಮೋದ್ ಸರ್ ಇರ್ಬೋದು, ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ರೆಡಿಯಾಗಿದೆ. ಇವತ್ತು ಸರ್ ಬರ್ತ್ಡೇ ವಿಶೇಷವಾಗಿ ಇವತ್ತು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. ಸಿನಿಮಾದ ಬಗ್ಗೆ ಇನ್ನು ಮುಂದಿನ ಅಪ್ಡೇಟ್ಸ್ಗಳನ್ನ ಮುಂದಿನ ದಿವಸಗಳಲ್ಲಿ ಕೊಡ್ತೀವಿ. ಲೋಕೇಶ್ ಅವರು, ಕತೆ ನಿಮ್ಮದೇ. ಸೊ ಯಾವಾಗ ಹುಟ್ಟಿದ ಕತೆ, ಏನು ಹೇಳ್ತೀರಾ? ಈ ಕತೆ ಸುಮಾರು ನನ್ನ ತಲೆ ಚಿಕ್ಕ ವಯಸ್ಸಿಂದನೇ ಇತ್ತು, ಅಂದರೆ ಒಂದಷ್ಟು ತಲೆಯಲ್ಲಿ ಇತ್ತು. ಬಟ್ ಇದನ್ನು ಸಿನಿಮಾ ಮಾಡಬೇಕಂದಾಗ ಎಕ್ಸಾಂಪಲ್ ಅಂದರೆ ಉಳಿದವರು ಕಣ್ಣಂತೆ, ಅವ್ರ ನೇಟಿವಿಟಿಗೆ ಸಿನಿಮಾ ಮಾಡಿದ್ರು. ಇವರು ನಮ್ಮ ನೇಟಿವಿಟಿಗೂ ಸಿನಿಮಾ ಮಾಡಬೇಕಲ್ಲ ನಾನು ಅನ್ನೋದು, ಯಾಕಂದರೆ ನಾನು ರಕ್ಷಿತ್ ಜೊತೆ ತುಂಬ ಒಡನಾಟ ಇತ್ತು. ಸೊ ಅವ್ರ ಜೊತೆ ಒಡನಾಟ ಇದ್ದಿದ್ದರಿಂದ ಅವ್ರ ಹತ್ರ ಒಂದಷ್ಟು ಅವ್ರು ಮಾತಾಡಬೇಕಾದ್ರೆ ಏನು ಕಲ್ತ್ಕೊಬೋದು ಆ ಥರದ್ದು ಕಲ್ತ್ಕೊಂಡಿದ್ದೆ. ಸೊ ಆ ಒಡನಾಟ ಇದ್ಕೊಂಡಿದ್ರೆ ಈ ಥರದ್ದು ಒಂದು ಕತೆ ಮಾಡ್ಕೊಳ್ಳೋಣ. ನಾನು ಹುಟ್ಟಿದ್ದು ಅರ್ಕಾವತಿ ನದಿ ಭಾಗದಲ್ಲಿ. ಸೊ ಅಲ್ಲಿ ಹುಟ್ಟಿರೋದ್ರಿಂದ ನದಿ ನನಗೆ ಸ್ವಲ್ಪ ಹತ್ತಿರ ಇತ್ತು, ಅದಲ್ಲದೆ ಕಾವೇರಿ ನದಿನೂ ಹತ್ರವಾಗಿತ್ತು. ಸೊ ಈ ಥರ ನಾನು ಚಿಕ್ಕ ವಯಸ್ಸಲ್ಲಿ ಏನೇನು ಕೇಳ್ತಾ ಇದ್ದೆ, ಓ ಹೀಗಂತೆ ಹಾಗಂತೆ ಏನೇನು ಕೇಳ್ತಾ ಇದ್ವಿ, ಅದನ್ನು ಇಟ್ಕೊಂಡು ಈ ಕತೆ ಮಾಡಿಕೊಂಡ್ವಿ. ಇದಕ್ಕಾಗಿನ ಫಸ್ಟು ನನ್ನ ಪ್ರಮೋಸರ್ ಕತೆ ಹೇಳಿದಾಗ ಮಚ್ಚ ಕತೆ ತುಂಬ ಚೆನ್ನಾಗಿದೆ, ಇದು ನಾನೇ ಡೈರೆಕ್ಟ್ ಮಾಡ್ತೀನಿ, ನಾವೇ ಮಾಡ್ಕೊಂಡು ಹೋಗೋಣ ಅಂದರು. ಒಂದು 2 ವರ್ಷ ಕಾಯಿಸಿದ್ರು ನನ್ನ. ಅದಾದಮೇಲೆ ಕೋವಿಡ್ ಗಿವಿಡ್ ಅಂತೆಲ್ಲ ಬಂತು. ಒಂದು 2-3 ವರ್ಷ ಆಯಿತು, ಅಪ್ಪಾಜಿ ನಂಗೆ ವಯಸ್ಸಾಗ್ತಾ ಇದೆ, ಜೊತೆಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಈ ಸಿನಿಮಾ ಶುರು ಮಾಡಿಕೊಂಡ್ವಿ. ಸಿನಿಮಾ ಚೆನ್ನಾಗಾಗಿ ಬಂತು. ಪ್ರಮೋದ್ ಸರ್ ಪ್ರತಿಯೊಂದಕ್ಕೂ ನನಗೆ ಹೆಲ್ಪ್ ಮಾಡಿದ್ರಿ. ಒಂದು ಸ್ಕ್ರಿಪ್ಟು ನಾನೇನೇ ಒಂದು ಹೊಸದೊಂದು ಏನಾದ್ರು ಬಂತು ಅಂದರೂ ಅವ್ರಿಗೆ ಬಂದು ಹೇಳ್ತಾ ಇದ್ವಿ, ಈ ಥರ ಬಂದಿದೆ ಏನು ಮಾಡೋಣ, ಹೇ ಚೆನ್ನಾಗಿದೆ ಇದನ್ನು ಯೂಸ್ ಮಾಡು, ಇಲ್ಲ ರಿಜೆಕ್ಟು ಆಗ್ತಾಯಿತ್ತು ಕೆಲವೊಂದು, ಏಯ್ ಚೆನ್ನಾಗಿಲ್ಲ ಬೇಡ ಇದನ್ನು ತೆಗೆದುಬಿಡು, ಆ ಥರ ಒಂದಷ್ಟು ಆಗ್ತಾಯಿತ್ತು. ಅದಲ್ಲದೆ ನಂಗೆ ಆರ್ಟಿಸ್ಟ್ಗಳು ಪ್ರಮೋದ್ ಸರ್ ಇರ್ಬೋದು, ಹಾರೋಹಿತ ಅವ್ರು ಇರ್ಬೋದು, ನಮ್ಮ ರಿಷಿಕಾ ರಾಜ್ ಇರ್ಬೋದು, ರಘುರಾಮನ್ ಕೊಪ್ಪ, ಬಾಲರಾಜು ಸರ್ ಇರ್ಬೋದು, ನವೀನ್ ಸಾಗರ್ ಇರ್ಬೋದು, ಪ್ರತಾಪು ಅಂಡ್ ನಮ್ಮ ಉಳಿದಂಥ ಟೀಮ್ ಯಾರ್ಯಾರಿದ್ರು ಎಲ್ಲರೂ ಪಾಪ, ಏಕೆಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲ ನಾವು ಶೂಟ್ ಮಾಡೋ ಜಾಗದಲ್ಲಿ. ಅವ್ರವ್ರ ಫ್ಯಾಮಿಲಿ ಬಿಟ್ಟು ಒಂದು 20-25 ಡೇಸ್ ಒಂದು ಜಾಗದಲ್ಲಿ ಇರೋದಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಅವ್ರಿಗೂ, ನಂಗೆ ಗೊತ್ತಾಗ್ತಾಯಿತ್ತು. ಬಟ್ ಏನು ಹೇಳೋ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ.
ಪಾಪ ಅವರೆಲ್ಲ ಒಂದು ಫೋನ್ ಮಾಡೋದಕ್ಕೆ ಒಂದು ಸಿಟಿಗೆ ಹೋದ್ರೆ ನಾನು ಬೈತಾ ಇದ್ದೆ, ಎಲ್ಲ ಹೋಗಿದ್ರೆ ಟೈಮ್ ಆಯಿತು ಹಾಗೆ ಹೇಗೆ ಅಂತ ಒಂದು ಕೂಗಾಡ್ತಾ ಇದ್ದೆ. ಬಟ್ ಪರಿಸ್ಥಿತಿ ಅದನ್ನೆಲ್ಲ ಬಿಟ್ಟು ನಮ್ಗೆ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ. ಹೇಗೇನು ಪ್ರೊಡ್ಯೂಸರ್ಸು, ಈಗ ನಾನು ಪ್ರೊಡಕ್ಷನ್ ಹೌಸ್ ನಮ್ಮದೇ ಮಾಡ್ಕೊಂಡಿದ್ದು, ನಂಗೆ ಪ್ರೊಡ್ಯೂಸರ್ ಅಂತ ಮದನ್ ಅವ್ರು ಬಂದರು, ಅವ್ರ ಜೊತೆ ರಾಮಚಂದ್ರ ಅವ್ರು ಬಂದರು, ಚಂದ್ರಮೋಹನ್ ಅವ್ರು ಬಂದರು, ಪದ್ಮನಾಭ ಬಂದರು, ಇವರೆಲ್ಲರೂ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ನಾವು ಫಸ್ಟ್ ಮಾಡ್ತಾ ಮಾಡ್ತಾ ಸಿನಿಮಾ ಒಂದಿಷ್ಟೇ ಬಜೆಟ್ ಅಂದ್ಕೊಂಡಿವಿ ಶುರು ಮಾಡಬೇಕಾದ್ರೆ, ಬಟ್ ಸಿನಿಮಾ ಏನ್ಬೇಕು ಇಡೀ ಸಿನಿಮಾ ತೊಗೊಂತು. ನಾವೆಲ್ಲೂ ಫೋರ್ಸಿಬಲ್ ಆಗಿ ಇದನ್ನ ಈಗ ಸ್ವಲ್ಪ ಜಾಸ್ತಿ ಮಾಡೋಣ ಇಲ್ಲಿ ಖರ್ಚು ಮಾಡೋಣ ಆ ಥರದ್ದೇನಿಲ್ಲ. ಸಿನಿಮಾಗೆ ಏನ್ಬೇಕು ಅದು ಇಡೀ ಸಿನಿಮಾ ತೊಗೊತಾ ಹೋಗ್ತು. ಹೇಗೆ ಪ್ರಮೋದ್ ಸರ್ ನನ್ನ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಬಂದರು, ಸೊ ಹಾಗಾಗಿ ಜಲಂಧರ ಆಗಿದೆ. ಸರ್ ಫಸ್ಟ್ ಕತೆ ಹೇಳಿದಾಗ ಹೇಗೆ ಅನಿಸ್ತು ಅಂದರೆ, ನಿರ್ಮಾಪಕರಾಗಿ ಈ ಸಿನಿಮಾಗೆ ಬಂಡವಾಳ ಆಗಬೇಕಂದ್ರೆ ಎರಡು ಸಲ ಯೋಚನೆ ಮಾಡ್ತೀರಾ ನೀವು, ಹೆಂಗೆ ಅನಿಸ್ತು ನಿಮಗೆ? ಮೊದಲಿಗೆ ಪ್ರಮೋದ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗಾಗಿ ಕತೆ ಲೋಕಿ ಬಂದು ಹೇಳಿದ್ರು, ಹಾಗಾಗಿ ಮತ್ತೆ ಹೀರೋ ಆಗಿ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಹೇಳಿದಾಗ ಅದ್ರ ಮೇಲೆ ನಾವು ದುಡ್ಡು ಹಾಕ್ತೀವಿ. ಪಾಪ ಇವ್ರು ಹೇಳಬೇಕಂದ್ರೆ ಆ್ಯಕ್ಚುಲಿ ಕತೆ ಏನು ಕೇಳಲಿಲ್ಲ, ಟ್ರಸ್ಟ್ ಅಷ್ಟೇ. ಟ್ರಸ್ಟು ಆಮೇಲೆ ನಾನು ಒಂದಷ್ಟು ಅಗ್ರಿಮೆಂಟ್ಸ್ ಆ ಥರದ್ದೇನೋ ಅಂದ್ಕೊಂಡೆ, ಬಟ್ ಅದೆಲ್ಲ ಏನು ಬೇಡ ಟ್ರಸ್ಟ್ ಅಂತಲೇ ಹೋದೆ. ಬಟ್ ಪ್ರೊಡ್ಯೂಸರ್ಸ್ಗೆ ಏನು ಹೇಳಬೇಕಂದ್ರೆ ಈ ಥರ ಇದೆ ಈ ಥರ ಇದೆ, ಪ್ರಮೋಸರ್ ಲೀಡ್ ಮಾಡ್ತಾರೆ, ಪ್ರಮೋಸರ್ ಮೇಲೂ ಟ್ರಸ್ಟ್ ಇತ್ತು ಅವ್ರಿಗೆ, ಸೊ ಓಕೆ ಹೋಗೋಣ ಮುಂದೆ ಹೋಗೋಣ ಅನ್ನೋ ಥರದ್ದು ಬಂದರು. ಕತೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ನಮ್ಮಲ್ಲೇ ಇತ್ತು. ಯಾಕಂದರೆ ಪ್ರಮೋಸರ್ ಬರ್ತಾರೆ ಅಂದರೆ ಆ ಕತೆಗೇನು ವ್ಯಾಲ್ಯೂ ಇದ್ದರೆ ಬರ್ತಾರೆ, ಇಲ್ಲ ಬರೋಲ್ಲ ಪ್ರಮೋಸರು. ಸೊ ಹಂಗಾಗಿ ಸಿನಿಮಾ ಟೇಕಾಫ್ ಆಗೋದಕ್ಕೆ ಈಸಿ ಆಯ್ತು ನಮಗೆ. ಸರ್ ರಿಷಬ್ ಸರ್ ನೀವೆಲ್ಲ ಸರಿ ಹೀರೋ ಅಂತೇಳಿ ಸಿನಿಮಾ ಮಾಡಿದ್ರಿ, ಈಗ ನೀವು ಹೀರೋ ಆಗಿರೋ ಸಿನಿಮಾಗಳೇ ರಿಲೀಸ್ ಆಗ್ತಾ ಇದಾವೆ ತುಂಬ. ಇಲ್ಲ, ನಾನು ಅವತ್ತು ಹೇಳಿದ್ದೇ ಇವತ್ತು ಹೇಳೋದದನ್ನೇ, ನಾನು ಹೀರೋಗಿರಿ ಥರದ ಸಿನಿಮಾಗಳನ್ನ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಕ್ಯಾರೆಕ್ಟರ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಡ್ರಿವನ್ ಆದರೆ ನನಗೆ ಅದರಲ್ಲಿ ಹೀರೋ ಆಗೋದಕ್ಕೆ ಆಸಕ್ತಿ ಇದೆ. ಸೊ ಈ ಸಿನಿಮಾನೂ ಅಷ್ಟೇ, ಕತೆನೇ ಆ್ಯಕ್ಚುಲಿ ಹೀರೋ. ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ಈ ಥರದ್ದು ಆಗ್ಬೋದಲ್ವಾ ಅಂತ ಅನಿಸುತ್ತೆ. ಸಿನಿಮಾ ಮುಗಿಸ್ಕೊಂಡು ಜನ ಆಚೆ ಬಂದಾಗ ಹೌದಲ್ವಾ ಈ ಥರದ ಜನನೂ ಇರ್ಬೋದಲ್ವಾ, ನಾವು ಕೇಳೋದೆಲ್ಲ ಸುಳ್ಳಂಗಾರೆ, ನಾವು ನೋಡೋದೆಲ್ಲ ಸುಳ್ಳಂಗಾರೆ ಅಂತಲೂ ಅನ್ನಿಸ್ಬೋದು. ಕಾಲ್ಪನಿಕ ಅನ್ನೋದನ್ನು ಇಟ್ಕೊಂಡು ಆಗ್ಬಹುದಲ್ವಾ ಅನ್ನುವಂಥದ್ದನ್ನು ಎಲಿಮೆಂಟನ್ನು ತಂದಿರುವಂಥ ಕತೆ ಇದು. ಸೊ ಹಂಗೆ ಕತೆನೇ ಹೀರೋ ಆಗಿದ್ದಾಗ ನಿಮ್ಗೆ ಯಾರು ಹೀರೋ ಅಂತ ಅನ್ನಿಸ್ಕೋಬೇಕು ಅಂತೇನಿಲ್ಲ. ಅಂದ್ರೆ ಮೇಯ್ನ್ ಕ್ಯಾರೆಕ್ಟರ್ ನಾನಾಗಲೇ ಹೇಳ್ದಂಗೆ, ನಿಮಗೆ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯನ ವಾಪಸ್ ತಂದುಕೊಡ್ತಾನೆ ಅಂದರೆ ಅವನು ನಾಯಕ ಆಗ್ತಾನೆ. ಅನ್ಯಾಯ ಮಾಡಿಕೊಂಡೇ ಇದ್ದು ಕೊನೆಗೆ ಅವನು ಸತ್ತೋಗ್ತಾನೆ ಅಂದರೆ ಅವನು ವಿಲನ್ ಆಗ್ತಾನೆ. ಸೊ ಈ ಎರಡು ಹೋರಾಟದಲ್ಲಿ ಅವನು ನಾಯಕ ಗೆದ್ದಾಗ ಅವನು ಸಿನಿಮಾದ ನಾಯಕ ಆಗ್ತಾನೆ. ಸೊ ಆ ರೀತಿಯಲ್ಲಿ ನಾನು ಈ ಸಿನಿಮಾಗೆ ಹೀರೋ ಬಿಟ್ಟರೆ, ಈ ಸಿನಿಮಾದಲ್ಲಿ ಪಾತ್ರ ಮಾಡಿರುವಂಥ ಅಷ್ಟೂ ಕ್ಯಾರೆಕ್ಟರ್ಗಳು ಇದಕ್ಕೆ ಹೀರೋಗೆ ಅರ್ಹತೆ ಇರುವಂತಹ ಅಥವಾ ಹೀರೋಯಿನ್ಗೆ ಅರ್ಹತೆ ಇರುವಂತಹ ಪಾತ್ರಗಳೇ. ಯಾವುದನ್ನು ತೆಗೆದಾಕೋಕ್ಕಾಗಲ್ಲ, ಯಾವುದೇ ಒಂದು ಪಾತ್ರ ಅಂತ ತೆಗೆದಾಕಿದ್ರು ನಿಮ್ಗೆ ಸಿನಿಮಾ ನಿಲ್ಲಲ್ಲ. ಆ ಥರದ್ದು ಒಂದು ಸಿನಿಮಾ ಇದು. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ, ಆ್ಯಂಡ್ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿರತಕ್ಕಂಥದ್ದು. ಯಾಕಂದರೆ ಇರೋರು ಮಾಡೋದು ಬೇರೆ, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಏನೂ ಸಪೋರ್ಟ್ ಇಲ್ಲದೆ ಪ್ರೊಡ್ಯೂಸರ್ಗಳು ಅಷ್ಟೇ. ಯಾವುದೇ ಅಂದ ಈಗ ಬ್ಯಾಕಪ್ ಅಂತ ತೊಗೊಂಡ್ರೆ ನಿಮಗೆ ಡೈರೆಕ್ಟ್ರ್ ಎಷ್ಟು ಸಿನಿಮಾ ಮಾಡಿದ್ದಾನೆ ಅಂತ ಕೇಳ್ತಾರೆ, ಅಥವಾ ಇವನು ಹೀರೋ ಆದರೆ ಇವನಿಗೆ ಇವನು ಎಷ್ಟು ಸಿನಿಮಾ ಹೀರೋ ಆಗಿ ಮಾಡಿದ್ದಾನೆ ಅಂತ ಕೇಳ್ತಾರೆ. ಇವತ್ತಿರ್ಬೋದು ನನ್ನ 4-5 ಲಿಸ್ಟು, ಬಟ್ ಅವತ್ತಿಗೆ ಶುರು ಮಾಡಿದಾಗ ತೀರಾ ಕಡಿಮೆ ಇತ್ತು. ಲಾಫಿಂಗ್ ಬುದ್ಧ ಒಂದೇ ಅನೌನ್ಸ್ ಆಗಿದ್ದಿದ್ದು ಅವಾಗ. ಸೊ ಆ ಥರದ್ದು ಇದರಲ್ಲಿ ನೋಡಿಕೊಂಡ್ರೆ ಎಲ್ಲರೂ ನಮ್ಮ ಮೇಲೆ ಬಿಲೀಫ್ ಮಾಡಿದ್ದಾರೆ, ಇಡೀ ತಂಡದ ಮೇಲೆ ನಂಬಿಕೆ ಹಾಕಿದ್ದಾರೆ, ನಂಬಿಕೆ ಹಾಕಿ ದುಡ್ಡು ಹಾಕಿದ್ದಾರೆ ಅಥವಾ ನಂಬಿಕೆ ಹಾಕಿ ಸಿನಿಮಾನ ಮಾಡಿದ್ದಾರೆ. ಸೊ ಈ ನಂಬಿಕೆ ಹುಸಿ ಆಗಬಾರ್ದು, ಇದು ಸಕ್ಸಸ್ಫುಲ್ ಆಗಬೇಕು ಅನ್ನೋದಷ್ಟೇ ಆಸೆ. ಎಸ್ ಮೇಡಮ್, ಈಗ ಈ ಸಿನಿಮಾದಲ್ಲಿ ಅಂಡರ್ ವಾಟರ್ ಶೂಟಿಂಗ್ ಎಲ್ಲ ನಿಮ್ಮದು ಇತ್ತ ಹೆಂಗೆ ಅಂತ? ಬೋಟ್ ಮೇಲೆ ಇವ್ರು ಓವರ್ ವಾಟರ್ ಇದ್ರು, ಅವರೆಲ್ಲ ಅಂಡರ್ ವಾಟರ್ ಇದ್ರು, ಇವ್ರೊಬ್ರು ಮಾತ್ರ ಓವರ್ ವಾಟರ್ ಅಲ್ಲಿದ್ರು. ಅಂದ್ರೆ ಇದೆ, ಬಟ್ ನಾನ್ ಮಾಡಿದಲ್ಲಿ ಒಂದೇ ಒಂದು ರೊಮ್ಯಾನ್ಸ್ ಇದೆ ಅಷ್ಟೇ. ಅಲ್ಲ, ರೊಮ್ಯಾನ್ಸ್ ಒಂದಿದೆ, ಕರೆಕ್ಟ್. ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನನ್ಗೆ ಏನ್ ಗೊತ್ತಾ, ಸ್ವಲ್ಪ ತುಂಬಾ ಮರುವು ಹತ್ತೈದು ಸಿನಿಮಾ ಮಾಡಿದ್ರೆ ಹಿಂಗೆ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ಏನಂದ್ರೆ ಸ್ವಲ್ಪ ಬ್ರೇಕ್ ಆಗ್ದಾಗ ಮರ್ತೋಗೈತಿ. ಯಾಕಂದ್ರೆ ವಿಷ್ಣು ಸರ್ ಹೇಳ್ಬೇಕಂದ್ರೆ ನಮ್ದು ಯಾವ್ದು ಲೈಟ್ದು ಗಾಡಿದು ಬ್ರೇಕ್ ಇಲ್ದೇನೆ ಒಂದ್ಸತಿ, ಸೊ ಅದು ಬಂದು ಕ್ರಾಸಿಂಗ್ ಟೈಮಲ್ಲಿ ಹೋಗ್ಬೇಕಾಗಿತ್ತು. ಬ್ರೇಕ್ ಫೇಲ್ಯೂರ್ ಆಗಿ ಗಾಡಿಗೆ ಏಟಾಗಿ ಪಾಪ ಅಲ್ಲಿದ್ದವ್ರು ಹೆಂಗೋ ಕಂಟ್ರೋಲ್ ಮಾಡಿ, ಸೊ ಈ ಥರ ಎಲ್ಲ ಮಾಡಿದಾರಲ್ವಾ. ಅವ್ರು ಹೇಳಿದ್ಮೇಲೆ ಹೌದಲ್ವಾ, ಹೌದು ಇದು ಮರ್ತೋಗಿತ್ತು ಅನ್ನೋ ಒಂದು ಪಾಯಿಂಟ್ ಇತ್ತು ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ನನಗೆ, ಬಿಕಾಸ್ ನಾನು ಸ್ವಿಮ್ಮರ್, ನಂಗೆ ನೀರಂದರೆ ಇಷ್ಟ. ಬಟ್ ನೀರಲ್ಲಿ ಆಟ ಆಡೋಕ್ಕೆ ಇಷ್ಟ ಇಲ್ಲ ಜಾಸ್ತಿ. ಬಟ್ ಈ ಸಿನಿಮಾಗೋಸ್ಕರ ಏನೇನೋ ಕೆಲವೊಂದಷ್ಟು ಇದು ಮಾಡಿದ್ದೀನಿ. ಏನದು ಚೆನ್ನಾಗಿದೆ ನೋಡಿ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ನಿಮಗೆ. ಸರ್ ನಿಮಗೆ ನೀರಂದರೆ ಇಷ್ಟನಾ, ಈಜ್ ಗೀಜ್ ಬರುತ್ತಾ ಹೆಂಗೆ?
ಈಜೆಲ್ಲ ಹೊಡೆದ ಅಭ್ಯಾಸ ಇದೆ ಸಮುದ್ರದ ಸಮುದ್ರದ ಹತ್ರ ಬೆಳೆದವ್ರಿಗೆ. ಬಟ್ ಈಜು ಅಂದರೆ ನಂಗೆ ಈಗ ಕಂಟಿನ್ಯೂಸ್ ಆಗಿ ಸ್ವಿಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಂದು ಶೋಲ್ಡರ್ ಎಲ್ಲ ಡಿಸ್ಲೊಕೇಟು, ನಾವು ಬೇಡದಿರೋ ತರಲೆಗಳನ್ನೆಲ್ಲ ಹೆಚ್ಚಿಗೆ ಮಾಡಿದ್ದೀವಿ, ಹಂಗಾಗಿ ಈಗ ಅದನ್ನೆಲ್ಲ ಸಾಹಸ ಮಾಡೋಕೆ ಹೋಗಲ್ಲ. ಬಟ್ ಈ ಸಿನಿಮಾದಲ್ಲಿ ಒಂದು ಫೈಟ್ ಇತ್ತು, ಕ್ಲೈಮ್ಯಾಕ್ಸ್ ಫೈಟಲ್ಲಿ ಒಂಚೂರು ನೀರಲ್ಲೆಲ್ಲ ಹೊಡೆದಾಡುವಂಥ ಗುದ್ದಾಡುವಂಥ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಅದಕ್ಕೆ ಬೇಕಾದಷ್ಟಂತೂ ಮಾಡಿದ್ದೀವಿ. ಆ್ಯಂಡ್ ಬಟ್ ತುಂಬ ಚೆನ್ನಾಗಿ ಪ್ರಿಕಾಷ್ನರಿ ಮೆಷರ್ಸ್ ತೊಗೊಂಡಿದ್ದೆ, ನಾನು ಬಡ್ಕೋತಾನೆ ಇದ್ದೆ, ಯಾಕಂದರೆ ನಮ್ಮ ಕಣ್ಮುಂದೇ ಸುಮಾರು ಜನ ಕಲಾವಿದರುಗಳನ್ನ ನಾವು ಕಳ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾನು ಕೂಗಾಡ್ತಾನೆ ಇದ್ದೆ ಪ್ರತಿ ಸರಿ, ನಾನು ಆ ಸೀನಲ್ಲಿ ಇಲ್ಲ ಅಂದ್ರೂ ಅವನಿಗೆ ಫೋನ್ ಮಾಡಿದಾದರೂ ಬೈತಾ ಇದ್ದೆ ನಾನು, ಹುಷಾರು ಹುಷಾರು, ಯಾರನ್ನೂ ಕೇರ್ಲೆಸ್ ಮಾಡಬೇಡಿ, ಇರೋ ಜಾಗದಲ್ಲೇ ಶೂಟ್ ಮಾಡಿ ಅಂತ. ಆಮೇಲೆ ಕೆಲವೊಂದು ಸೀಕ್ವೆನ್ಸು ಆಬ್ವಿಯಸ್ಲಿ ತುಂಬ ಡೀಪ್ ವಾಟರ್ ಇರೋದನ್ನು ನಾವು ಚೀಟ್ ಮಾಡಬೇಕಾಗತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ, ಯಾಕಂದರೆ ನಮ್ಗೆ ಪರ್ಮಿಷನ್ ಇರೋಲ್ಲ ಡೀಪ್ ವಾಟ್ರಿಗೆ ಹೋಗೋದಕ್ಕೆ, ಶೂಟ್ ಮಾಡೋದಕ್ಕೂ ಪರ್ಮಿಷನ್ ಇರೋಲ್ಲ. ಸೊ ಹಾಗಾಗಿ ಒಂದಿಷ್ಟು ಫೈಟ್ ಸೀಕ್ವೆನ್ಸನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅಂಡರ್ ವಾಟರ್ ಶೂಟ್ ಮಾಡಿದ್ದಾರೆ. ಯಾಕಂದರೆ ಸೇಫ್ಟಿ ವೈಸ್ ತುಂಬ ನೋಡಿ 10 ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ ಸಿ ಜಿ ಮಾಡಿದ್ರೆ, ಬಟ್ ಒಬ್ಬ ಮನುಷ್ಯನ ಜೀವನೇ ನಾವು ಟಾಸ್ಕಗೆ ಹಾಕೋದಿದೆಯಲ್ಲ, ದಟ್ ಈಸ್ ವೆರಿ ರಿಸ್ಕಿ. ಸೊ ಹಾಗಾಗಿ ಒಂದಷ್ಟು ಪೋರ್ಷನ್ಗಳನ್ನ ಅಲ್ಲೂ ಶೂಟ್ ಮಾಡಿದ್ದಾರೆ. ಸೊ ಆ ಥರದ ಸಾಹಸಕ್ಕೆ ಇಡೀ ತಂಡ ತುಂಬ ಚೆನ್ನಾಗಿ ಕೈ ಹಾಕಿದೆ. ಅವನು ಹೇಳ್ದಂಗೆ ಶುರುವಲ್ಲಿ ಸಿನಿಮಾ ಭಾಳ ಕಡಿಮೆ ಬಡ್ಜೆಟಲ್ಲಿ ಮುಗಿಯುತ್ತೆ ಅಂತ ಅವ್ನು ಯಾಕೆ ಅಂದ್ಕೊಂಡಿದ್ದ ಅಂದರೆ ಎಲ್ಲ ರಿಯಲಿಸ್ಟಿಕ್ಕಾಗಿ ಮಾಡ್ಬೋಣ, ಆ ಥರದ್ದೊಂದು ಹುಚ್ಚಿರುತ್ತೆ, ಜೋಶ್ ಅಲ್ವಾ, ಬಿಸಿರಕ್ತ. ಸೊ ನಾನು ಆಮೇಲೆ ಹೇಳಿದೆ ಅವನಿಗೆ, ನೋಡು ಆಲ್ರೆಡಿ ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್, ನಮ್ಮ ಸಿನಿಮಾನೂ ಆ ಥರದ ಲಿಸ್ಟಿಗೆ ಸೇರಬಾರ್ದು, ನಾವು ತುಂಬ ಹುಷಾರಾಗಿ ಜಾಗ್ರತೆಯಿಂದ ಮಾಡಬೇಕು. ಯಾರೋ ಹೆತ್ತು ಮಕ್ಕಳು ಅಂದ್ಬಿಟ್ಟು ನಾವು ಅವ್ರನ್ನ ಟಾಸ್ಕ್ಗೆ ಹಾಕೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನೇ ಆದರೂ ಅಥವಾ ಅವನೇ ಆದರೂ ನೀನೇ ಆದರೂ ನೀರಿಗೆ ಇಳಿಬೇಡ ಅಂತ ಹೇಳ್ತಿದ್ದೆ ನಾನು. ಸೊ ಆ ಥರದ ಎಲಿಮೆಂಟ್ಸನ್ನೆಲ್ಲ ತುಂಬ ಹುಷಾರಾಗಿ ಕ್ಯಾರಿ ಮಾಡಿದ್ದಾರೆ ಇಡೀ ತಂಡ. ಆ್ಯಂಡ್ ಹೋಪ್ಸ್, ಯಾಕಂದರೆ ಅಂಡರ್ ವಾಟರ್ ಮಾಡೋದು ಈಸಿ ಅಲ್ಲ. ಸೊ ಆಗಿದೆ ಅಂದಾಗ ಅದನ್ನು ನೋಡೋಣ ಎಷ್ಟು ಚಂದ ಬರುತ್ತೆ, ಔಟ್ಪುಟ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸರ್ ಪ್ರಮೋದ್ ಸರ್ ಮಾತ್ರ ಅಲ್ಲ, ಅಲ್ಲಿ ನೇಮು ರಕ್ಷಿತ್ ಸರ್ನೂ ನೇಮ್ ಇದೆ, ರಕ್ಷಿತ್ ಶೆಟ್ಟಿ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ. ಸೊ ಅವ್ರ ಸಹಕಾರ ಹೆಂಗಿರುತ್ತೆ ಸಿನಿಮಾಗೆ, ಅವ್ರ ಹೆಸರಾಕಿರೋದಕ್ಕೆ ರೀಸನ್ ಏನು? ಆ್ಯಕ್ಚುಲಿ ಲೋಕಿಯವರು ಮತ್ತು ರಿಷಬ್ ಸರು ರಕ್ಷಿತ್ ಸರೆಲ್ಲ ಒಟ್ಟಿಗೆ ಇರೋವಂಥವ್ರು, ಅವರ ಒಂದು ಇದರಲ್ಲಿ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಲೋಕಿಯವರು ಅದನ್ನು ಹಾಕಿರೋದು ಒಟ್ಟಿಗೆ. ಸರ್ ಹೆಂಗಿದೆ ಸರ್ ಬಗ್ಗೆ? ರಕ್ಷಿತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಯೂಶ್ವಲಿ ಜೊತೆಲೇ ಇರ್ತೀವಿ, ಬಟ್ ನಮಗೆ ಸ್ಪೆಷಲ್ ಅನ್ಸಲ್ಲ ರಕ್ಷಿತ್ತು, ಯಾಕಂದರೆ ಅವನು ಡೇ 1 ಹೇಗಿದ್ರು ಹಾಗೆ ಇವತ್ತು ಇದ್ದಾರೆ. ನಾನು ಯಾವತ್ತು ಫಸ್ಟ್ ರಕ್ಷಿತ್ ಮೀಟ್ ಮಾಡಿದೆ, ಇವತ್ತು ಹಾಗೆ ಇದ್ದಾರೆ, ಹೀಗೆ ಮಚ್ಚ ಮಚ್ಚ ಅಂತಾನೆ. ಬಟ್ ನನಗೇನು ಚೇಂಜಸ್ ಕಾಣಿಸಿಲ್ಲ ರಕ್ಷಿತ್ತಿಂದ. ಸೊ ಇಡೀ ತಂಡಕ್ಕೆ ನಮ್ಮ ಯಾರಿದ್ರು ಫ್ರೆಂಡ್ಸು ಪ್ರಮೋದ್ ಸರ್ಗೂ ಇರ್ಬೋದು, ಅವ್ರ ಹತ್ರನೂ ಹಾಗೆ ಮಾತಾಡ್ತಾ ಇರ್ತಾರೆ, ನಮ್ಮ ಯಾರಿಗೂ ಏನು ರಕ್ಷಿತ್ ಬದಲಾವಣೆ ಅಂತ ಅನಿಸಿಲ್ಲ. ಇನ್ಫ್ಯಾಕ್ಟ್ ಅವನು ಈ ಪೋಸ್ಟರ್ ತೋರಿಸಿದ ತಕ್ಷಣ ಹೇಳಿದ್ದದೆ ಆಶೀರ್ವಾದದೊಂದಿಗೆ ಅಂತ ಹಾಕ್ಬಿಟ್ಟು, ನನ್ನನ್ನು ಯಾಕಪ್ಪ ದೇವ್ರು ಮಾಡ್ತಾ ಇದ್ದೀನಿ, ನಾನು ಆರಾಮಾಗಿ ಮನುಷ್ಯನ ಥರ ಬದುಕಿದ್ದೀನಿ, ಯಾಕಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ನಮ್ಮ ಇಡೀ ತಂಡದಲ್ಲೇ ನೀವು ಯಾರು ನೋಡಿದ್ರು ಸ್ಟಾರ್ಗಿರಿನ ಅಂದರೆ ಯಾರು ಹಾಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅಂಥದ್ರಲ್ಲಿ ಇವನು ಬ್ಲೆಸ್ಸಿಂಗ್ಸ್ ಅಂತೆಲ್ಲ ಹಾಕಿದಾಗ ಯಾರಿಗಾದ್ರೂ ಶಾಕ್. ನಾನೇ ಕೇಳಿದೆ, ಇದು ಕೇಳಿದೆ ರಕ್ಷಿತ್ಗೆ ನೀನು ಅಂತ ಕೇಳಿದೆ, ಯಾಕಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಈ ಥರದ್ದೆಲ್ಲ ಹಾಕೋದು ಅಂತ. ಅದನ್ನು ತೋರಿಸಿದಾಗ ಅವನು ಅದನ್ನು ಹೇಳಿದೆ, ಯಾಕೆ ದೇವ್ರು ಮಾಡ್ತೀರಪ್ಪ ನಮ್ಮನ್ನು, ಆರಾಮಾಗಿದ್ದೀನಿ ತಾನೆ, ಯಾಕೆ ಹಿಂಗೆಲ್ಲ ಹಾಕಿದ್ದೀರಾ ಅಂತ. ಬಟ್ ಸ್ಟಿಲ್ ಯಾಕೆ ಒಡನಾಟ ಅಂದರೆ ರಂಗಭೂಮಿಯಿಂದ ಕೆಲವೊಂದಷ್ಟೇ ನಾಟಕಗಳನ್ನ ಮಾಡಿದರು ರಕ್ಷಿತ್ ಥಿಯೇಟ್ರಲ್ಲಿ ಇದ್ರೂ, ಆ ಟೈಮಿಂದ ಜೊತೆಲಿದ್ದಂಥ ಅವ್ನು ಲೋಕಿ. ಅದೇ ರಕ್ಷಿತನ್ನ ಬೆಳವಣಿಗೆ ನೋಡಿಕೊಂಡು ಅವನ ಜೊತೆ ಜೊತೆಯಲ್ಲಿ ಅದನ್ನು ಸಂಭ್ರಮಿಸ್ತಾ ಬಂದವನು. ಅವನ ಕಂಪ್ಲೀಟ್ ಫ್ಯಾನ್ ಕ್ಲಬ್ ಇರ್ಬೋದು, ಅಥವಾ ಅವನ ಓಡಾಟದಲ್ಲಿ ಅಥವಾ ಅವನ ಸಿನಿಮಾಗಳ ರಿಲೀಸಿಗೆ ಇವನ ಓಡಾಟ ಇರ್ಬೋದು, ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಸೊ ಹಾಗಾಗಿ ಅವನು ಆ ಲೀನಿಯನ್ಸನ್ನು ಲೋಕಿಗೆ ಕೊಟ್ಟಿದ್ದಾನೆ ಅಂತ ನಂಗೆ ಅನ್ಸುತ್ತೆ. ಸರ್ ಸಬ್ಟೈಟ್ಲು ಜಲವು ಹಸಿದರೆ ಸಾವು ಅಂತ, ಅಂದರೆ ಹ್ಯೂಮನ್ ವರ್ಸಸ್ ನೇಚರ್, ಆ ಥರದ್ದು ವಿಷಯಗಳಿದೆ ಸಿನಿಮಾದಲ್ಲಿ. ಖಂಡಿತವಾಗಿಯೂ ಏನಾಗುತ್ತೆ ಅಂದರೆ ಎಷ್ಟೋ ಜನ ಒಂದು ಜಾಗಕ್ಕೆ ಹೋಗ್ತಾರೆ, ಆ ನೀರು ಅಂತಂದರೆ ಯಾರಿಗಿಷ್ಟ ಆಗಲ್ಲ, ನೇಚರ್ ಅಂದರೆ ಯಾರಿಗಿಷ್ಟ ಆಗಲ್ಲ, ಅಲ್ಲಿ ಸಡನ್ಲಿ ಒಂದು ಡೆತ್ ಆಗುತ್ತೆ, ಯಾವ ರೀಸನಿಂದ ಆಗ್ಬೋದು ಗೊತ್ತಿಲ್ಲ. ಆ ಥರದ್ದೊಂದು ಕಂಟೆಂಟು ಈ ಸಿನಿಮಾದಲ್ಲಿದೆ. ಅದನ್ನು ನೀವು ಸಿನಿಮಾ ನೋಡಾದಮೇಲೆ ಜಲವು ಹಸಿದರೆ ಸಾವು ಅನ್ನೋದು ಎಕ್ಸಾಕ್ಟ್ಲಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ, ಅದಕ್ಕೆ ಒಂದು ಸಾಂಗೇ ಇದೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಸರ್ ಸಿ ಜಿ ಎಲ್ಲೆಲ್ಲ ಮಾಡಿದಾಗ ಅನ್ಕಂಡಿದ್ದಕ್ಕಿಂತ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಟೀಮ್ಗೆ ಓಕೆ ಅಂತಂದ್ರೆ ಏನಪ್ಪ ಇದು ಜಾಸ್ತಿ ಹೇಳಿದ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಇರೋರು ಇದಂದ್ರೆ? ಇಲ್ಲ, ಆ ಥರ ಏನಿಲ್ಲ, ಇವ್ರ ಮೇಲೆ ನಂಬಿಕೆ ಇದೆ, ಹಂಗಾಗಿ ಏನು ಆ ಥರದ್ದೇನಿಲ್ಲ. ಆಮೇಲೆ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ರು ಕರೆಕ್ಟ್ ಒಂದು ಬಜೆಟ್ ಫಸ್ಟೇ ಫಿಕ್ಸ್ ಮಾಡ್ತಾ ಇದ್ವಿ. ಮ್ಯಾಕ್ಸ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಆ ಬಜೆಟ್ನ ಇಟ್ಕೊಂಡೇ ಪ್ಲ್ಯಾನ್ ಮಾಡ್ತಾ ಹೋಗ್ತಾ ಇದ್ವಿ. ಯಾಕಂದ್ರೆ ಹೊಸಬ್ರು ತಂಡ ಆಗಿರೋದ್ರಿಂದ ಜಾಸ್ತಿ ಖರ್ಚು ಮಾಡಿದ್ರು ಭಯ ಹೇಗೆ ಏನು ಅಂತ, ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗೆ ಮಾಡ್ತಾ ಬಂದಿದ್ದೀವಿ. ಸರ್ ಅಂದರೆ ಇಲ್ಲಿ ರಿವಾಲ್ವರ್ ಇಟ್ಕೊಂಡಿದ್ದೀರಾ ಸರ್ ನೀವು, ಏನು ಪೊಲೀಸ್ ಗಿಲೀಸ್ ಆಗಿರ್ತೀರ ಹಂಗೆ ಅಲ್ವಾ? ಗನ್ ಇಟ್ಕೊಂಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದು ವೆರಿ ನ್ಯಾಚುರಲ್. ಅಂದರೆ ಆ ಗೆಟಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಆ ಮೀಸೆ ಬಿಟ್ಕೊಂಡು ಹಿಂಗೆ ಗನ್ ಇಟ್ಕೊಂಡು ಹಿಂಗೆ ಕೂತ್ರೇ ಇದು ಪೊಲೀಸ್ ಆಫೀಸರ್ದೆ ಅಂತ. ವಿಲನ್ ಆದರೆ ಆ ಥರ
ಗೆಟಪಲ್ಲಿ ಇರಲ್ಲ. ಸೊ ಪೊಲೀಸ್ ಆಫೀಸರ್ ಹೌದು, ಬಟ್ ಅವನು ಹೇಗೆ ಆ ಕೇಸನ್ನು ಭೇದಿಸ್ತಾನೆ ಅನ್ನೋದು ಅಥವಾ ಅವನು ಹೇಗೆ ಅವನ ಟುವರ್ಡ್ಸ್ ಹಿಸ್ ರಿವೆಂಜ್ ಹೋಗ್ತಾನೆ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ. ಅಂದರೆ ಯೂಶುವಲ್ ಇನ್ವೆಸ್ಟಿಗೇಷನ್ ಪ್ಯಾಟರ್ನಲ್ಲಿ ಇಲ್ಲ ಅದು. ಎಲ್ಲಿ ಹೋಗ್ತಾನೆ, ಏನೋ ಸಿಗುತ್ತೆ, ಅಲ್ಲಿಂದ ಇನ್ನೊಬ್ಬರನ್ನ ಯಾರನ್ನೋ ಇಂಟ್ರಾಗೇಟ್ ಮಾಡ್ತಾನೆ, ಈ ಥರದ್ದು ಯಾವುದು ಕತೆ ಅಲ್ಲ. ಬಟ್ ಇವನೇ ಪರ್ಸ್ನಲಾಗಿ ಆ ಜವಾಬ್ದಾರಿನ ತೊಗೊಂಡು ಆ ಕೇಸನ್ನು ಹೇಗೆ ಭೇದಿಸ್ತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ.